ಈಗ ಟ್ರೀಟ್ಮೆಂಟ್ ಎಲ್ಲ ಮುಗಿದ ನಂತರ ಮುಂದಿನ ಭಾಗದಲ್ಲಿ ನಾವು ಎಫ್ ಎ ಕ್ಯೂಸ್ ಅಥವಾ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶ್ಚನ್ಸ್ ಮತ್ತು ಅಸ್ತಮ ಬಗ್ಗೆ ಇರುವ ಸ್ವಲ್ಪ ಅಪನಂಬಿಕೆಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ, ಸ್ಟೀರಾಯ್ಡ್ ಕೆಟ್ಟದ್ದು, ಸ್ಟೀರಾಯ್ಡ್ ಈಸ್ ಬ್ಯಾಡ್. ಇದು ಒಂದು ದೊಡ್ಡ ಅಪನಂಬಿಕೆ, ಮಿತ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಸೊ ಸ್ಟೀರಾಯ್ಡ್ ಅನ್ನೋದು ನಮ್ಮ ದೇಹದಲ್ಲೇ ಉಂಟಾಗುತ್ತೆ. ಈಗ ಎಂಡೋಜಿನಸ್ ಕಾರ್ಟಿಕೋಸ್ಟೀರಾಯ್ಡ್ಸ್ ಅಂತ ಹೇಳ್ತೀವಿ. ಇವಾಗ ನಮ್ಮ ದೇಹದಲ್ಲಿರುವಂಥ ಒಂದು ಅಡ್ರಿನಲ್ ಗ್ಲ್ಯಾಂಡ್, ಅದರ ಕೆಲಸ ಸ್ಟೀರಾಯ್ಡ್ ಉಂಟು ಮಾಡುವಂಥದ್ದು. ಯಾಕೆಂದರೆ ಸ್ಟೀರಾಯ್ಡು ನಮ್ಮ ದೇಹದಲ್ಲಿ ಬೇರೆ ಬೇರೆ ಕೆಲಸಗಳಿಗೆ ಸ್ಟೀರಾಯ್ಡು ಅತ್ಯವಶ್ಯಕ. ಬಟ್ ಆಚೆಯಿಂದ ಕೊಡುವಂಥದ್ದನ್ನು ಎಕ್ಸೋಜಿನಸ್ ಸ್ಟೀರಾಯ್ಡ್ಸ್ ಅಂತ ಕರಿತೀವಿ. ಸೊ ಎಕ್ಸೋಜಿನಸ್ ಸ್ಟೀರಾಯ್ಡ್ಸ್ ನಾವು ಕೊಡುವಾಗ ಅನ್ಕಂಟ್ರೋಲ್ಡ್ ಆಗಿ ಕೊಟ್ಟರೆ ಅಥವಾ ವಿಥೌಟ್ ಡಾಕ್ಟರ್ ಸೂಪರ್ವಿಷನ್, ಇವಾಗ ಪೇಷಂಟ್ಸು ಒಬ್ಬೊಬ್ಬರು ಬುದ್ಧಿವಂತರಿರ್ತಾರೆ, ಒಂದೊಂದ್ಸಲಿ ಸ್ಟೀರಾಯ್ಡ್ ತೊಗೊಳ್ಳಿ ಡಾಕ್ಟರ್ ಹತ್ರ ಹೋಗಿ ಸ್ಟೀರಾಯ್ಡ್ ಕೊಡ್ತಾರೆ, ಡಾಕ್ಟರ್ ತೊಗೊಂಡಾಗ ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಏನು ಮಾಡ್ತಾರೆ, ಅಲ್ಲಿಗೆ ಹೋದರೆ ಕಷ್ಟ ಆಗ್ಬೋದು ಅಂತ ಹೇಳ್ಬಿಡು, ಅಥವಾ ಹೋಗ್ಲಿಕ್ಕೆ ಆಗದೇ ಇರೋ ಕಾರಣ ಅವರೇ ಅಂಗಡಿಗೆ ಹೋಗಿ ಸ್ಟೀರಾಯ್ಡ್ ತೊಗೊಂಡು ನುಂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದು ವಾರ ತೊಗೊಳ್ತಾರೆ ಬಿಡ್ತಾರೆ, ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಒಂದು 10 ದಿನ ತೊಗೊಳ್ತಾರೆ ಬಿಡ್ತಾರೆ. ಅದು ಅನ್ಕಂಟ್ರೋಲ್ಡ್ ಆಗಿ ತೊಗೊಂಡಾಗ ಅದರಿಂದ ಆಗುವಂಥ ದುಷ್ಪರಿಣಾಮಗಳು ಹಲವು. ಆದರೆ ರೈಟ್ ಡೋಸೇಜ್, ರೈಟ್ ಟ್ರೀಟ್ಮೆಂಟ್ ತೊಗೊಂಡಾಗ, ಡಾಕ್ಟರ್ ಹೇಳಿದಂತೆ ಕರೆಕ್ಟ್ ಡೋಸೇಜ್, ಕರೆಕ್ಟ್ ಡ್ಯೂರೇಷನ್ ತೊಗೊಂಡಾಗ ಅದರಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ ನೆಗ್ಲಿಜಿಬಲ್ ಆಗ್ತವೆ ವೆನ್ ಕಂಪೇರ್ಡ್ ಟು ದ ಬೆನಿಫಿಟ್. ಅದರಿಂದ ಸಿಗುವಂಥ ಬೆನಿಫಿಟ್ ಕಂಪೇರ್ ಮಾಡಿದಾಗ ಅದರಿಂದ ಸೈಡ್ ಎಫೆಕ್ಟ್ಸ್ ನೆಗ್ಲಿಜಿಬಲ್ ಆಗ್ತವೆ. ಸೊ ಅದು ಮೊದಲನೇದಾಗಿ, ಸ್ಟೀರಾಯ್ಡು ಕೆಟ್ಟದ್ದಲ್ಲ, ಅವಶ್ಯಕತೆ ಇದ್ದಾಗ ಸ್ಟೀರಾಯ್ಡು ಸ್ಟೀರಾಯ್ಡ್ ಫ್ರೆಂಡ್ ಆ್ಯಂಡ್ ಫೋ ಅಂತ ಹೇಳ್ತೀವಿ. ಎರಡು ಮಿತ್ರನೂ ಆಗಿರ್ಬೋದು, ಶತ್ರು ಕೂಡ ಆಗಿರ್ಬೋದು. ಸರಿಯಾಗಿ ಉಪಯೋಗಕ್ಕೆ ಬರದಿದ್ದಾಗ ಅದು ಶತ್ರು ಆಗಿ ಕಂಡುಬರುತ್ತೆ. ನಾವು ಕರೆಕ್ಟಾಗಿ ಉಪಯೋಗಿಸಿದಾಗ ಅದು ನಮ್ಮ ಸಿಂಪ್ಟಮ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಹುತೇಕ ಉಪಯೋಗಕರವಾಗಿರುತ್ತೆ. ಈಗ ಎರಡನೇ ಪ್ರಶ್ನೆ ನಮ್ಮಲ್ಲಿ ಬರುವಂಥ ಪೇಷಂಟ್ಸಲ್ಲಿ ನಾವು ನೋಡುವಂಥದ್ದು, ಅಯ್ಯೋ ಇನ್ಹೇಲರ್ ಕೊಟ್ಬಿಟ್ರಲ್ಲಪ್ಪ, ಇನ್ಹೇಲರು ಅಭ್ಯಾಸ ಆಗುತ್ತೆ ನಮಗೆ ಇನ್ಹೇಲರ್ಗೆ, ಆರ್ ಇನ್ಹೇಲರ್ಸ್ ಅಡಿಕ್ಟಿವ್ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಇದಕ್ಕೆ ಉತ್ತರ ನೋ, ಇನ್ಹೇಲರ್ಸ್ ಆರ್ ನಾಟ್ ಅಡಿಕ್ಟಿವ್. ಅದರಲ್ಲಿ ಅಡಿಕ್ಷನ್ ಉಂಟು ಮಾಡುವಂಥ ಯಾವುದೇ ಪದಾರ್ಥ ಇಲ್ಲ. ಸೊ ಇನ್ನು ಮತ್ತೆ ಅಸ್ತಮಾ ಪೇಷಂಟ್ಸ್ ಇನ್ಹೇಲರ್ ತೊಗೊಳ್ತಿರ್ತಾರಲ್ಲ ಯಾವಾಗಲೂ ಅಂತ ಯಾರ್ದಾದ್ರು ಪ್ರಶ್ನೆ ಬಂದರೆ, ಇವಾಗ ಹೇಗೆ ಸಕ್ಕರೆ ಕಾಯಿಲೆ ಇರೋರು, ಇವಾಗ ಸಕ್ಕರೆ ಕಾಯಿಲೆ ಇರೋರಿಗೆ ಮಾತ್ರೆಗಳಿಗೆ ಅವ್ರಿಗೆ ಅಡಿಕ್ಷನ್ ಇದೆ ಅಂತ ಹೇಳ್ತಾರಾ ಯಾರಾದರೂ? ಇವಾಗ ಬಿ ಪಿ ಶುಗರ್ ಬಿ ಪಿ ಮಾತ್ರೆ ತೊಗೊಳ್ತಾರೆ, ಅವರು ಬಿ ಪಿ ಮಾತ್ರೆಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರಾ? ಇಲ್ಲ, ಬಿ ಪಿ ಮಾತ್ರೆ ಬಿ ಪಿಯನ್ನು ನಿಯಂತ್ರಣಕ್ಕಿರುವಂತಹ ಒಂದು ವಸ್ತು, ಒಂದು ಮಾತ್ರೆ, ಒಂದು ಮೆಡಿಸಿನ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದೇ ತರಹ ಇನ್ಹೇಲರ್ ಕೂಡ, ಇವಾಗ ಸಿವಿಯರ್ ಅಸ್ತಮ ಇರೋರಲ್ಲಿ ಇನ್ಹೇಲರ್ ಅವ್ರಿಗೆ ಇನ್ಹೇಲರ್ ತೊಗೊಂಡಾಗ ಅವ್ರ ಸಿಂಪ್ಟಮ್ಸ್ ಇರೋದಿಲ್ಲ, ಅವ್ರ ಸಿಂಪ್ಟಮ್ಸ್ನ ಕಂಟ್ರೋಲ್ ಮಾಡ್ತೀವಿ. ಹಾಗಾಗಿ ಅವರು ಇನ್ಹೇಲರ್ ಯಾವಾಗಲೂ ಉಪಯೋಗಿಸ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ, ಅವ್ರ ತಿಳುವಳಿಕೆ ಇರುತ್ತೆ ಅದ್ರ ಬಗ್ಗೆ. ಸೊ ಇನ್ಹೇಲರ್ ಉಪಯೋಗಿಸ್ತಾ ಇದ್ದಾಗ ನನಗೆ ವೀಸಿಂಗ್ ಜಾಸ್ತಿ ಆಗುತ್ತೆ, ನಾನು ಕೆಲಸ ಮಾಡೋಕ್ಕಾಗಲ್ಲ, ಕೆಮ್ಮು ಕಫ ಜಾಸ್ತಿ ಆಗುತ್ತೆ, ಮನೆ ಬಿಟ್ಟು ಆಚೆ ಹೋಗೋಕ್ಕಾಗಲ್ಲ, ರಾತ್ರಿ ನಿದ್ದೆಯಿಂದ ಎಚ್ಚರ ಆಗುತ್ತೆ ಕೆಮ್ಮು ಕಫಾಯಿಂದ. ಇನ್ಹೇಲರ್ ತೊಗೊಳ್ತಾ ಇದ್ದಾಗ ನನಗೆ ಇದೇನೂ ಇರೋದಿಲ್ಲ. ಇನ್ಹೇಲರ್ ನಾನು ಕರೆಕ್ಟಾಗಿ ತೊಗೊಂಡ್ರೆ ಮುಂದಿನ ಸಲ ಬಂದಾಗ ಡಾಕ್ಟರ್ ನನ್ನ ಡೋಸೇಜ್ ಕಡಿಮೆ ಮಾಡ್ತಾರೆ. ಈ ತಿಳಿವಳಿಕೆ ಇದ್ದಾಗ ಜನರು ಅದನ್ನು ಸರಿಯಾಗಿ ಉಪಯೋಗಿಸ್ತಾರೆ. ಅದಲ್ಲದೆ ಜಾಸ್ತಿ ಆದಾಗ ಮಾತ್ರ ಉಪಯೋಗಿಸ್ತೀನಿ, ಕಮ್ಮಿ ಆದಾಗ ನನಗೆ ಉಪಯೋಗ ಮಾಡೋದು ಬೇಡ, ಆ ಥರ ಕೂಡ ತುಂಬ ಪೇಷಂಟ್ಸ್ ಯೋಚನೆ ಮಾಡ್ತಾರೆ. ಅದು ಸರಿಯಲ್ಲ. ಆ ಥರ ಬೇಕಾದಲ್ಲಿ ಇವಾಗ ಅಸ್ತಮಾ ಟ್ರೀಟ್ಮೆಂಟ್ ಅನ್ನೋದನ್ನು ನಾವು ಸ್ಟೆಪ್ ವೈಸ್ ಥೆರಪಿ ಅಂತ ಹೇಳ್ತೀವಿ. ಇವಾಗ ಒಂದು ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಅಸ್ತಮಾ, ಗ್ಲೋಬಲ್ ಒಂದು ಬಾಡಿ ಇದೆ ಅಸ್ತಮಾಗೆ ವಿರುದ್ಧವಾಗಿ ಏನೇನು ಮೆಡಿಸಿನ್ ಕೊಡಬೇಕು, ಅದನ್ನು ನಿಯಂತ್ರಣಕ್ಕೆ ಇಟ್ಕೊಳ್ಳೋಕೆ ಏನೇನು ಮಾಡಬೇಕು ಅನ್ನೋದಕ್ಕೆ ಒಂದು ಒಂದು ಕನ್ಸೆನ್ಸಸ್ ಇದೆ, ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇದೆ ಎಲ್ಲರದು. ಸೊ ಹಾಗಾಗಿ ಸ್ಟೆಪ್ ವೈಸ್ ಥೆರಪಿ ಅಂತ ಹೇಳ್ತೀವಿ. ಸೊ ಒಂದು ಸ್ಟೆಪ್ಪಲ್ಲಿ ನಾವು ಸ್ಟಾರ್ಟ್ ಮಾಡಿ ಟ್ರೀಟ್ಮೆಂಟ್ ಕಂಟ್ರೋಲಲ್ಲಿದ್ದಾಗ ಮತ್ತೆ ಒಂದು 2 ತಿಂಗಳು 3 ತಿಂಗಳು ಏನು ತೊಂದರೆ ಇಲ್ಲ, ಪೇಷಂಟ್ ತುಂಬ ಚೆನ್ನಾಗಿದ್ದಾರೆ ಅಂದರೆ ಲೋವರ್ ಡೌನ್ ಸ್ಟೆಪ್, ಕಮ್ಮಿ ಮೆಡಿಸಿನ್ಸ್ ಕೊರುವಂಥ ಸ್ಟೆಪ್ಪಿಗೆ ನಾವು ಬರ್ತೀವಿ. ಸೊ ಈ ಥರ ಮಾಡಿಕೊಂಡು ಕೊನೆಯ ಸ್ಟೆಪ್ಪು ಜಾಸ್ತಿ ಆದಾಗ ಮಾತ್ರ ಉಪಯೋಗಕ್ಕೆ ಬರುವಂಥದ್ದು ನಾವು ಉಪಯೋಗಿಸ್ಬೋದು, ಅಥವಾ ಅದನ್ನು ನಾವು ಮಾತ್ರೆ ಆಗಿ ಉಪಯೋಗಿಸುವಂಥ ಮಾತ್ರೆಯನ್ನು ಉಪಯೋಗಿಸುವಂಥ ಪರಿಸ್ಥಿತಿ ಬರಬಹುದು. ಬಟ್ ದೆನ್ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಇನ್ಹೇಲರ್ ಬೇಕಾಗುತ್ತೆ ಅಂತ ಹೇಳಿದಾಗ ಅದನ್ನು ಉಪಯೋಗಿಸ್ಬೇಕು, ಸರಿಯಾದ ಡೋಸೇಜಲ್ಲಿ ಉಪಯೋಗಿಸ್ಬೇಕು. ಮೂರನೇ ಪ್ರಶ್ನೆ, ಟ್ರೀಟ್ಮೆಂಟ್ ಅಸ್ತಮಾ ಒಂದ್ಸಲಿ ಬಂದರೆ ಲೈಫ್ ಲಾಂಗ ಇನ್ನು ಟ್ರೀಟ್ಮೆಂಟ್, ಅದಕ್ಕೆ ಟ್ರೀಟ್ಮೆಂಟೇ ಇಲ್ವಾ, ಗುಣ ಆಗೋದೇ ಇಲ್ವಾ? ಇದಕ್ಕೆ ಉತ್ತರ ಸ್ಟ್ರೈಟ್ ಫಾರ್ವರ್ಡ್ ಅಂತ ಹೇಳೋದಕ್ಕಿಂತ ಕಾಂಪ್ಲೆಕ್ಸ್ ಉತ್ತರ ಆಗಿರುತ್ತೆ. ಇವಾಗ ಮಕ್ಕಳಲ್ಲಿ ಅಸ್ತಮಾ ಬಂದಾಗ ಮೋರ್ ದ್ಯಾನ್ 2/3 ಅಂದರೆ 66% ಜಾಸ್ತಿ ಮಕ್ಕಳು ಅಸ್ತಮಾ ಅಡಾಲೆಸೆನ್ಸ್ ಆದಮೇಲೆ ಅಸ್ತಮಾ ಹೋಗ್ಬಿಡ್ಬೋದು, ಲಂಗ್ ಡೆವಲಪ್ಮೆಂಟ್ ಆದಮೇಲೆ ಅಸ್ತಮಾ ಇಲ್ಲದಲ್ಲೇ ಇರ್ಬೋದು,
ಅದು ಒಂದು ಪಾಸಿಬಿಲಿಟಿ ಇದೆ. ಅಡಲ್ಟ್ಸಲ್ಲಿ ಬೇರೆ ಬೇರೆ ಥರದ ಆಸ್ಮಾ, ಫಾರ್ ಎಕ್ಸಾಂಪಲ್ ಎಕ್ಸಸೈಸ್ ಇಂಡ್ಯೂಸ್ಡ್ ಆಸ್ಮಾ, ಆಕ್ಯುಪೇಷನ್ ಇಂಡ್ಯೂಸ್ಡ್ ಆಸ್ಮಾ, ಆಕ್ಯುಪೇಷನಲ್ ಆಸ್ಮಾ, ಇದೆಲ್ಲ ಏನು ಅಂದಾಗ ಆಕ್ಯುಪೇಷನಲ್ ಆಸ್ಮಾ ಅವ್ರು ಆಕ್ಯುಪೇಷನ್ ಚೇಂಜ್ ಮಾಡಿದಾಗ ಆಸ್ಮಾ ಹೋಗ್ಬಿಡ್ಬೋದು. ಎಕ್ಸಸೈಸ್ ಇಂಡ್ಯೂಸ್ಡ್ ಆಸ್ಮಾ ನೀವು ಟ್ರೀಟ್ಮೆಂಟ್ ತೊಗೊಂಡು ಲಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡಿಕೊಂಡು ಲಂಗ್ ಡೆವಲಪ್ಮೆಂಟ್ ಇನ್ನೂ ಚೆನ್ನಾಗಾದಾಗ ಎಕ್ಸಸೈಸ್ ಇಂಡ್ಯೂಸ್ಡ್ ಆಸ್ಮಾ ಹೋಗ್ಬಿಡ್ಬೋದು. ಸೊ ಎಲ್ಲ ಥರದ ಆಸ್ಮಾ ಲೈಫ್ ಲಾಂಗ್ ಇರುತ್ತೆ ಅನ್ನೋದು ತಪ್ಪಾಗುತ್ತೆ. ಬಟ್ ಇದೇ ಮಾತಲ್ಲಿ ಒಂದೇ ಉಸಿರಲ್ಲಿ ಏನು ಅಂತ ಹೇಳಿದರೆ ಸಿವಿಯರ್ ಆಸ್ತಮಾದಲ್ಲಿ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಬೇಕಾಗಬಹುದು. ಆದರೆ ಸಿವಿಯರ್ ಆಸ್ತಮಾದಲ್ಲಿ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ವಿತೌಟ್ ಸಿಂಪ್ಟಮ್ಸ್, ಕ್ವಾಲಿಟಿ ಆಫ್ ಲೈಫ್, ನಾವು ಏನೇ ಮಾತಾಡಿದಾಗಲೂ ಜೀವನ ಎಷ್ಟು ದೊಡ್ಡದು ಅನ್ನೋದಕ್ಕಿಂತ ಹೇಗಿತ್ತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡೋದ್ರಲ್ಲಿ ಇನ್ಹೇಲರ್ಸ್ ನಮಗೆ ತುಂಬ ಉಪಯೋಗಕ್ಕೆ ಬರ್ತವೆ. ಈಗ ಮುಂದೆ ಹಲವಾರು ನಮ್ಮ ಪೇಷಂಟ್ಸ್ಗಳಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಇಂಜೆಕ್ಷನ್ಸ್ ಆಸ್ತಮಾಗೆ ಒಳ್ಳೆಯದಾ? ಸೊ ಇಂಜೆಕ್ಷನ್ಸಲ್ಲಿ ಇವಾಗ ಸ್ಟೀರಾಯ್ಡ್ ಇಂಜೆಕ್ಷನ್ಸ್ ಮೋಸ್ಟ್ ಕಾಮನ್ಲಿ ಯೂಸ್ ಮಾಡುವಂಥ ಇಂಜೆಕ್ಷನ್ಸು ಸ್ಟೀರಾಯ್ಡ್ ಇಂಜೆಕ್ಷನ್ಸ್ ಆಗಿರ್ತವೆ, ಅಥವಾ ಇಂಜೆಕ್ಷನ್ ಡೆರಿಫಿಲಿನ್ ಅಂತ ಹೇಳ್ತೀವಿ ಅದಾಗಿರ್ತವೆ. ಅದು ನಾವು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಫಾರ್ ಆಸ್ತಮಾಗೆ ಬೇಡ ಅಂತ ಹೇಳ್ತೀವಿ. ಯಾಕೆಂದರೆ ಅಲ್ಲಿ ಉಪಯೋಗಿಸುವಂಥ ಡೋಸೇಜ್ ಕೂಡ ಜಾಸ್ತಿ ಆಗುತ್ತೆ, ಅದಕ್ಕೆ ಹಲವು ಸಾವಿರಾರು ಪಟ್ಟು ಕಡಿಮೆ ನಾವು ಇನ್ಹೇಲರ್ಸಲ್ಲಿ ಯೂಸ್ ಮಾಡ್ತೀವಿ. ಇನ್ಹೇಲರ್ಸಲ್ಲಿ ಅದಕ್ಕಿಂತ ಲಾಭಗಳು ನಾವು ತುಂಬ ಜಾಸ್ತಿ ನೋಡ್ತೀವಿ, ಸಿಸ್ಟಮಿಕ್ ಸೈಡ್ ಎಫೆಕ್ಟ್ಸ್ ಹಾಗೆ ಕಡಿಮೆ ಇರುತ್ತೆ. ಅದಲ್ಲದೆ ಇವಾಗ ಆಸ್ತಮಾದಲ್ಲಿ ಇಂಜೆಕ್ಷನ್ಸ್ ಅಂದಾಗ ಬಯೋಲಾಜಿಕಲ್ಸ್ ಅಂತ ಹೇಳ್ತೀವಿ. ಬಯೋಲಾಜಿಕಲ್ಸ್ ಇನ್ ಆಸ್ತಮಾ ಅಂದಾಗ ದೀಸ್ ಆರ್ ಇದು ನ್ಯೂಯರ್ ಮೆಡಿಕೇಷನ್ಸ್. ಸಿವಿಯರ್ ಆಸ್ತಮಾ ಇರೋರಲ್ಲಿ ಡಿಸ್ಪೈಟ್ ನಾವು ಇನ್ಹೇಲರ್ಸು ಮ್ಯಾಕ್ಸಿಮಮ್ ಡೋಸೇಜ್ ಕೊಟ್ಟು ಮ್ಯಾಕ್ಸಿಮಮ್ ಥರದ ಇನ್ಹೇಲರ್ಸು ಮಾತ್ರೆಗಳು ಎಲ್ಲ ಕೊಟ್ಟು ಕಂಟ್ರೋಲ್ ಆಗದೇ ಇರುವಂಥವರಲ್ಲಿ ಇದು ಒಂದು ಸಬ್ಸೆಟ್ ಆಫ್ ಪೇಷಂಟ್ ಸ್ಟೆಪ್ 5 ಥೆರಪಿ ಅಂತ ಹೇಳ್ತೀವಿ. ಅವರಲ್ಲಿ ನಾವು ಬಯೋಲಾಜಿಕಲ್ಸ್ ಯೂಸ್ ಮಾಡ್ತೀವಿ. ಅದು ಏನು ಅಂತ ಹೇಳಿದ್ರೆ ಇಂಜೆಕ್ಷನ್ಸ್ ಮೆಪೋಲಿಝುಮ್ಯಾಬ್ ಒಮ್ಯಾಲಿಝುಮ್ಯಾಬ್ ಅನ್ನುವಂತಹ ಮೆಡಿಸಿನ್ಸ್ ಇರ್ತವೆ. ಅದು 3-4 ವಾರಕ್ಕೆ ಒಂದ್ಸಲ ಸಬ್ಕ್ಯುಟೇನಿಯಸ್ ಇಂಜೆಕ್ಷನ್ ಆಗಿ ತಗೊಂಡು ಅದು ನಮಗೆ ಆಸ್ತಮಾ ಕಂಟ್ರೋಲ್, ಆಸ್ತಮಾ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ಮೆಂಟನ್ನು ನಾವು ನೋಡ್ತೀವಿ ಈ ಬಯೋಲಾಜಿಕಲ್ಸ್ ಯೂಸ್ ಮಾಡಿದಾಗ. ಮತ್ತು ಅಗೇನ್ ಬಯೋಲಾಜಿಕಲ್ಸ್ ಎಲ್ಲರಿಗೂ ಅಲ್ಲ, ಮೆಜಾರಿಟಿ ಆಫ್ ಪೇಷಂಟ್ಸ್ ಸಿಂಪಲ್ ಥೆರಪಿಯ ಇನ್ಹೇಲರ್ ಥೆರಪಿ, ಅಲರ್ಜನ್ ಅವಾಯ್ಡೆನ್ಸ್, ವ್ಯಾಕ್ಸಿನೇಷನ್, ಮಾಸ್ಕ್ ಇಂಥದ್ರಲ್ಲಿ ಅವರಲ್ಲಿ ಇಂಪ್ರೂವ್ಮೆಂಟ್ನ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಜೆನೆಟಿಕಲಿ ಡಿಟರ್ಮಿಂಡ ಅಲ್ವಾ? ಇವಾಗ ಆಸ್ತಮಾ ಅಪ್ಪಂಗ ಆಸ್ತಮಾ ಇತ್ತು, ಅಮ್ಮಂಗ ಆಸ್ತಮಾ ಇತ್ತು, ನನಗೆ ಬರುತ್ತಾ, ಮಕ್ಕಳಿಗೆ ಬರುತ್ತಾ? ಸೊ ಇದಕ್ಕೆ ಉತ್ತರ ಏನು ಅಂತ ಹೇಳಿದಾಗ, ಅಪ್ಪ ಅಮ್ಮ ಇಬ್ಬರಲ್ಲೂ ನಾವು ಸಿವಿಯರ್ ಅಟೋಪಿ ಅಂತ ಹೇಳ್ತೀವಿ. ಅಟೋಪಿ ಅಂದಾಗ ಅಲರ್ಜಿಗೆ ಪ್ರಿಡಾಮಿನೆಂಟ್ ಅಲರ್ಜಿ ಇರೋವಂಥದ್ದು, ಬೆಳಿಗ್ಗೆ ಎದ್ದಾಗ 10-15 ಸೀನ್ ಬರುವಂಥದ್ದು, ಮೂಗಲ್ಲಿ ನೀರು ಬರುವಂಥದ್ದು, ಕೈ ಕೆರೆತ ಬರೋದು, ಕಂಜಂಕ್ಟಿವೈಟಿಸ್ ಆಗುವಂಥದ್ದು, ಇದೆಲ್ಲ ಇರುವಾಗ ಮಕ್ಕಳಲ್ಲಿ ಅಬೌಟ್ 2/3 ಆಫ್ ದರ್ ಚಿಲ್ಡ್ರನ್ ಕ್ಯಾನ್ ಹ್ಯಾವ್ ಆಸ್ತಮಾ. ಅಂದರೆ 66% ಅಷ್ಟು ನಾವು ಆಸ್ತಮಾ ನೋಡ್ಬೋದು ಮಕ್ಕಳಲ್ಲಿ. ಬಟ್ ಇದೇ ಮುಂದುವರಿಯುತ್ತಾ ಇಲ್ವಾ ಅದು ಹೇಳಲು ತುಂಬ ಕಷ್ಟ. ದ್ಯಾಟ್ ಅಗೇನ್ ಡಿಪೆಂಡ್ಸ್ ಆನ್ ಅವ್ರ ಲಂಗ್ ಡೆವಲಪ್ಮೆಂಟ್ ಹೇಗಿದೆ, ಅವ್ರ ಎನ್ವಿರಾನ್ಮೆಂಟ್ ಹೇಗಿದೆ, ಅವ್ರ ಎಕ್ಸ್ಪೋಜರ್ ಹೇಗಿದೆ, ಅವ್ರಿಗೆ ತುಂಬ ಧೂಳಿಂದ ಎಕ್ಸ್ಪೋಜರ್ ಇದೆಯಾ ಇಲ್ವಾ, ಅವ್ರಿಗೆ ಟ್ರೀಟ್ಮೆಂಟ್ ಸಿಕ್ಕಿದೆಯಾ ಇಲ್ವಾ, ಚೈಲ್ಡ್ಹುಡ್ಡಲ್ಲಿ ಇನ್ಫೆಕ್ಷನ್ ಆಗಿತ್ತಾ ಇಲ್ವಾ, ಇದೆಲ್ಲನೂ ಅವರ ಫರ್ದರ್ ಲಂಗ್ ಡೆವಲಪ್ಮೆಂಟ್ ಅಥವಾ ಮುಂದೆ ಆಸ್ತಮಾ ಇರೋದು ಇಲ್ಲದೇ ಇರೋದನ್ನು ಡಿಟರ್ಮಿನ್ ಮಾಡುತ್ತೆ. ಈಗ ಆಸ್ತಮಾ ಥ್ರೆಟನಿಂಗ್, ಲೈಫ್ ಥ್ರೆಟನಿಂಗ್, ಡೆಬಿಲಿಟೇಟಿಂಗ್, ಕ್ರಾನಿಕ್ ಡಿಸೀಸ್ ಅಂತ ಜನ ಯೋಚನೆ ಮಾಡ್ತಾರೆ, ಭಯ ಆಗುತ್ತೆ. ಇಲ್ಲ, ಭಯ ಬೀಳಬೇಕಾದಂಥದ್ದಿಲ್ಲ. ಆಸ್ತಮಾವನ್ನು ಸರಿಯಾಗಿ ಗುರುತಿಸಿ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಾಗ ಪೇಷಂಟ್ಸ್ಗೆ ನಿಯರ್ ನಾರ್ಮಲ್ ಲೈಫ್ ಅಂತ ಹೇಳಿದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ, ನ್ಯಾಷನಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟಿದೆ ಅಷ್ಟೇ ಇರುತ್ತೆ. ಹಾಗೆ ಅವರ ಕ್ವಾಲಿಟಿ ಆಫ್ ಲೈಫಲ್ಲಿ ಏನು ತೊಂದರೆ ಆಗದೆ ಇರೋ ಹಾಗೆ ಕಂಟ್ರೋಲ್ ಮಾಡ್ಕೊಳ್ಬೋದು. ಅದು ಓನ್ಲಿ ವಿತ್ ಗುಡ್ ಟ್ರೀಟ್ಮೆಂಟ್ ಆ್ಯಂಡ್ ಎಜುಕೇಷನ್ ಅಬೌಟ್ ದ ಡಿಸೀಸ್. ಸೊ ಇವತ್ತು ನಾವು ಆಸ್ತಮಾ ಎಂದರೇನು, ಆಸ್ತಮಾದ ಲಕ್ಷಣಗಳೇನು, ಆಸ್ತಮಾನ ಕಂಡುಹಿಡಿಯೋದು ಹೇಗೆ, ಅದನ್ನು ಗುರುತಿಸೋದು ಹೇಗೆ, ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟು ಅಥವಾ ಅದಕ್ಕೆ ಬೇಕಾದಂಥ ಪರೀಕ್ಷೆಗಳೇನೇನು, ಅದಕ್ಕೆ ಹೇಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಅನ್ನೋದನ್ನೆಲ್ಲದರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀವಿ. ಸೊ ಇದರಿಂದ ಗೊತ್ತಾಗೋಂಥ ಬಾಟಮ್ ಲೈನ್ ಟೇಕ್ ಹೋಮ್ ಮೆಸೇಜ್ ಏನು ಅಂತ ಹೇಳಿದರೆ, ಆಸ್ತಮಾ ಅನ್ನೋದು ಒಳ್ಳೆ ಕಂಟ್ರೋಲ್ ಮಾಡಿ ಟ್ರೀಟ್ ಮಾಡುವಂತಹ ಒಂದು ಕಾಯಿಲೆ. ಕೆಲವರಲ್ಲಿ ಕಂಪ್ಲೀಟಾಗಿ ಗುಣ ಕೂಡ ಆಗುತ್ತೆ, ಕೆಲವರಲ್ಲಿ ಆಸ್ತಮಾ ಇದ್ದರೂ ಇಲ್ಲದೇ ರೋಗ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಡಯಾಬಿಟೀಸಲ್ಲಿ ಒಳ್ಳೆ ಕಂಟ್ರೋಲ್ ಇದ್ದರೆ ಅದು ಡಯಾಬಿಟೀಸ್ ಇಲ್ಲದೇ ಇರೋ ಆಲ್ಮೋಸ್ಟ್ ಇಲ್ಲದೇ ಇರೋ ಥರ ಇದ್ದಂಗೆ ಆಸ್ತಮಾಲ್ಲೂ ಕೂಡ ಒಳ್ಳೆ ಕಂಟ್ರೋಲ್ ಇದ್ದಾಗ, ಸರಿಯಾಗಿ ಗುರುತಿಸಿ ಅದಕ್ಕೆ ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಂಡಾಗ ನಿಮ್ಮ ಜೀವನವನ್ನು ನಿಯಂತ್ರಿಸ್ಬೋದು, ಅದಕ್ಕೆ ಏನು ತೊಂದರೆ ಆಗದೇ ಇರೋ ಹಾಗೆ ನಾವು ನೋಡ್ಕೊಳ್ಬೋದು. ಧನ್ಯವಾದಗಳು.